ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಯಾಗಿರೋ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಮತ್ತೆ 4 ದಿನ ಮುಂದುವರೆದಿದೆ. ಆರೋಪಿ ತನಿಖೆಗೆ ಸಹಕರಿಸ್ತಾ ಇಲ್ಲ, ವಿಚಾರಣೆ ನಡೆಸೋದಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಕಸ್ಟಡಿಗೆ ಕೇಳಿತು ಎಸ್ಐಟಿ. ಮನವಿಯನ್ನ ಪುರಸ್ಕರಿಸಿದಂತ ಕೋರ್ಟ್ ಜೂನ್ 10 ಕೂಡ ಕಸ್ಟಡಿಗೆ ಕೊಟ್ಟು ಆದೇಶಿಸಿದೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಮುಂದುವರೆದಿದೆ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಬಲಿಯಲ್ಲಿ ಬಂಧಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದು ಬೆಂದಾಸ್ ಲೈಫ್ ನಡೆಸ್ತಾ ಇದ್ದು ಮುಳುವಾಗಿದೆ. ಕತ್ತಲೆ ಕೋಣೆಯಲ್ಲಿ ಸಂಸದ ಸವಿದಿದ್ದು ಸಂಕಟಕ್ಕೆ ನೂಕಿದೆ. ಪ್ರಜ್ವಲ್ ರೇವಣ್ಣಗೆ ಇನ್ನು 4 ದಿನ ಎಸ್ಐಟಿ ಕಸ್ಟಡಿ. ಜೂನ್ 10 ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ. ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿರುವ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅವಧಿಯನ್ನ ಕೋರ್ಟ್ ಜೂನ್ 10 ವಿಸ್ತರಿಸಿ ಆದೇಶಿಸಿದೆ. ಲೋಕಸಭಾ ಚುನಾವಣೆಯ ಸೋಲಿನ ಶಾಕ್ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಕೂಡ ಶಾಕ್ ನೀಡಿದೆ. ಪ್ರಜ್ವಲ್ ರೇವಣ್ಣ 6 ದಿನಗಳ ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಪ್ರಕರಣದಲ್ಲಿ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಕೆಎಂ ಶಿವಕುಮಾರ್ ಜೂನ್ 10 ಎಸ್ಐಟಿ ಕಸ್ಟಡಿ ವಿಸ್ತರಿಸಿ ಆದೇಶಿಸಿದ್ದಾರೆ. ಆರೋಪಿ ತನಿಖೆಗೆ ಸಹಕಾರ ನೀಡಿಲ್ಲ, ಆರೋಪಿ ಮೊಬೈಲ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಏನಾಯ್ತು ಅಂತ ಹೇಳಿಲ್ಲ, ಆರೋಪಿ ಫಂಡಿಂಗ್ ಆಗಿರುವ ಬಗ್ಗೆ ಹೇಳಿಲ್ಲ, ಅದರ ಬಗ್ಗೆ ಮಾಹಿತಿ ಪಡೆಯಬೇಕಿದೆ. ಆರೋಪಿ ಸರಿಯಾಗಿ ಸಹಕರಿಸಿಲ್ಲ, ಹೀಗಾಗಿ ವಿಚಾರಣೆಗೆ ಸಮಯ ಸಾಕಾಗಿಲ್ಲ. ಆಯ್ತು, ಈಗ ಎಷ್ಟು ದಿನ ಬೇಕು ಹೇಳಿ? ಆರೋಪಿ ಯಾವ ಪ್ರಶ್ನೆಗೂ ಉತ್ತರ ನೀಡಿಲ್ಲ. ಸಂತ್ರಸ್ತೆ ಯಾರೂ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತಾರೆ. ಆರೋಪಿ ಜೊತೆ ಇತರೆ ಆರೋಪಿಗಳ ಮುಖಾಮುಖಿ ಪ್ರಶ್ನಿಸಬೇಕಿದೆ. 7 ಕಸ್ಟಡಿಯಲ್ಲಿ ಹೊಟ್ಟೆ ನೋವು ಅಂತ ತನಿಖೆಗೆ ಅಸಹಕಾರ ನೀಡಿದ್ದಾರೆ. ಇಲ್ಲಿವರೆಗೂ ಏನ್ ತನಿಖೆ ಆಗಿದೆ? ಅನೇಕ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಸರಿ, ಪ್ರಕರಣದ ಕೇಸ್ ಡೈರಿ ಕೊಡಿ. ಪ್ರಜ್ವಲ್ ರನ್ನ ಪುನಃ ಕಸ್ಟಡಿಗೆ ನೀಡುವ ಅವಶ್ಯಕತೆ ಇಲ್ಲ. ಆರೋಪಿ ವಿದೇಶಕ್ಕೆ ಹೋದಾಗ ಹಣ ತೆಗೆದುಕೊಂಡು ಹೋಗಿರ್ತಾರೆ. ಅಲ್ಲಿದ್ದಾರೆ ಅಂದ್ರೆ ಯಾರೋ ಹಣ ಪೂರೈಕೆ ಮಾಡಿದ್ರು ಅಂತಾನಾ? ಅದನ್ನ ತನಿಖೆ ಮಾಡುವ ವ್ಯಾಪ್ತಿ ಎಸ್ಐಟಿಗೆ ಇಲ್ಲ, ಹೀಗಾಗಿ ಕಸ್ಟಡಿಗೆ ಕೇಳುವುದು ಸರಿಯಲ್ಲ. ಇನ್ನೂ ತನಿಖೆ ಆಗ್ಬೇಕಿದೆ, ಆದ್ರೆ ಕಸ್ಟಡಿ ಅಗತ್ಯ ಇಲ್ಲ. ಇನ್ನೂ ತನಿಖೆ ಮಾಡಬೇಕು, ಆದ್ರೆ ಕಸ್ಟಡಿ ಅಗತ್ಯ ಇಲ್ಲ ಅಂತಿದ್ದಾರೆ. ಏನ್ ಮಾಡೋದು? ಸಾಕ್ಷಿದಾರರು ಕೊಟ್ಟಿರೋ ಮೊಬೈಲ್ಗಳ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತಿದ್ದೀರಾ, ಆದ್ರೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತೀರಾ. ನೀವೇ ಅವ್ರ ಮೊಬೈಲ್ ಎಲ್ಲಿದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸಾಕ್ಷಿದಾರರು ಮಾಹಿತಿ ನೀಡಿರೋದು ಪತ್ತೆ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ. ಸಾಕ್ಷಿದಾರರು ಒಂದು ಫೋನ್ ನೀಡಿದ್ದಾರೆ. ಒಂದ್ ಕಡೆ ಸಾಕ್ಷ್ಯನಾಶ ಅಂತೀರಾ, ಇನ್ನೊಂದ್ ಕಡೆ ರಿಕವರಿ ಮಾಡಬೇಕು ಅಂತೀರಾ. ಹೌದು, ಆರೋಪಿಯ ಮೊಬೈಲ್ ಸಿಕ್ಕಿಲ್ಲ, ಅದು ಸಾಕ್ಷಿದಾರರು ನೀಡಿರುವ ಮಾಹಿತಿ ಅಷ್ಟೇ. ಅಲ್ಲದೆ ಆರೋಪಿ ನನ್ನ ಬಳಿ ಫೋನ್ ಇಲ್ಲ, PF ಫೋನ್ ಯೂಸ್ ಮಾಡ್ತಿದ್ದೆ ಅಂತಿದ್ದಾರೆ. ಈ ಬಗ್ಗೆ ವಿಚಾರಣೆ ನಡೆಸಬೇಕಿದೆ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣಗೆ ನಡೆಸಿರುವ ಪುರುಷತ್ವ ಪರೀಕ್ಷೆ ಹಾಗೂ ಧ್ವನಿ ಪರೀಕ್ಷೆಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಬಸವನಗುಡಿ ಹಾಗೂ ಹೊಳೆ ನರಸೀಪುರದಲ್ಲಿ ಸಂತ್ರಸ್ತೆಯರ ಮಹಜರು ನಡೆಸಿರುವ ಎಸ್ಐಟಿ ನಾಳೆ ಹೊಳೆ ನರಸೀಪುರಕ್ಕೆ ಪ್ರಜ್ವಲ್ ರೇವಣ್ಣ ಕರೆದೊಯ್ದು ಸ್ಥಳ ಮಹಜರು ನಡೆಸೋ ಸಾಧ್ಯತೆ ಇದೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಅತ್ಯಾಚಾರ ಪ್ರಕರಣಗಳಿದ್ದು ಸದ್ಯ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. 3 ಪ್ರಕರಣಗಳನ್ನ ಪ್ರತ್ಯೇಕವಾಗಿ ತನಿಖೆ ಮಾಡಲಾಗಿದ್ದು ಪ್ರತಿ ಪ್ರಕರಣಕ್ಕೂ ಬೇರೆ ಬೇರೆ ತನಿಖಾಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಎಲ್ಲಾ ಪ್ರಕರಣಗಳು ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಉರುಳಾಗುವ ಸಾಧ್ಯತೆ ಇದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.